ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿಂತರೆ ಟಾರ್ಗೆಟ್ ಮಾಡೋ ಸುಳಿವನ್ನ ಕೊಡ್ತಾ ಇದ್ದಾರೆ ಈ ಬೆನ್ನಲ್ಲೇ ಬೇರೆ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಚರ್ಚೆ ಈಗ ಬಹಳ ಜೋರಾಗಿದೆ ಮಂಡ್ಯ ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಸ್ಪರ್ಧೆಯನ್ನ ಕುಮಾರಸ್ವಾಮಿ ಮಾಡ್ತಾರಾ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ ಸರ್ವೆ ಮಾಡಿಸಿದ್ದಾರೆ ದಳಪತಿಗಳು ಚಿಕ್ಕಬಳ್ಳಾಪುರದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಗೆಲುವು ಅನ್ನುವಂಥ ರಿಪೋರ್ಟ್ ಇದೆ ಬಿಜೆಪಿ ಹೈಕಮಾಂಡ್ ಜೊತೆಗೆ ಚರ್ಚೆ ಬಳಿಕ ಅಂತಿಮ ತೀರ್ಮಾನ ಅಂತಾರೆ ಅಲ್ಲಿ ಡಾಕ್ಟರ್ ಸುಧಾಕರ್ ಅವ್ರ ಕತೆ ಏನು ಹಾಸನದಲ್ಲಿ ಪ್ರೀತಂ ಗೌಡ ರೆಬಲ್ ಆಗಿ ನಿಂತ್ಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಬಂದರೆ ಅಲ್ಲಿ ಡಾಕ್ಟರ್ ಸುಧಾಕರ್ ಅವರು ಹೇಗೆ ನಿಂತ್ಕೊಳ್ತಾರೆ ಅವರು ಅಲ್ಲಿ ಟಿಕೆಟ್ ಆಕಾಂಕ್ಷಿನೇ ಸೋತಿದ್ದಾರೆ ಅವ್ರಿಗೆ ಲೋಕಸಭೆ ಸೀಟ್ ಸಿಕ್ಕರೆ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು ಅವ್ರಿಗೆ ಆಸೆ ಇದೆ ಸೊ ಹಾಗಾಗಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಚಿಕ್ಕಬಳ್ಳಾಪುರಕ್ಕೆ ಅವರು ಹೋಗೋದಾದ್ರೆ ಬಟ್ ದೇವೇಗೌಡರು ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇನ್ನು ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವ್ರು ನಿಂತ್ರೆ ಸೋಲಿಸ್ಲೇಬೇಕು ಅನ್ನುವಂಥ ಲೆಕ್ಕಾಚಾರ ಈಗ ಕಾಂಗ್ರೆಸ್ನಲ್ಲಿ ಇದೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ನಿಂತ್ರೆ ಸೋಲಿಸ್ಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಲೆಕ್ಕಾಚಾರ ಯಾರು ಬೇಕಾದರೂ ಇಟ್ಕೊಳ್ಬೋದು ಹೀಗಾಗಿ ರಿಸ್ಕ್ ಬೇಡ ಅಂತ ಬೇರೆ ಕ್ಷೇತ್ರದ ಬಗ್ಗೆ ನೋ ಐ ಡೋಂಟ್ ಥಿಂಕ್ ಸೊ ಅಲ್ಲಿ ಸೋಲಿಸ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕುಮಾರಸ್ವಾಮಿಯವರು ಅಲ್ಲಿಂದ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ರಾಜಕೀಯದಲ್ಲಿ ಇಷ್ಟು ದಿನ ಇದ್ದಿದೆ ವೇಸ್ಟೋ ಅನ್ಸುತ್ತೆ ಹಂಗಿಲ್ಲ ಹಂಗಿರ್ಲಿಕ್ಕಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಗೆ ಪ್ರಬಲ ಅಭ್ಯರ್ಥಿ ಇಲ್ಲ ಅಂತ ಹೇಳಿ ಬಟ್ ಡಾಕ್ಟರ್ ಸುಧಾಕರ್ ಅವರು ಅಲ್ಲಿ ಬಹಳ 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 ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಸ್ಪರ್ಧೆಗೂ ಕೂಡ ನಿಂತ್ಕೊಳ್ಳುವಂಥ ಲೆಕ್ಕಾಚಾರ ತೋರಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೆ ಗೆಲುವು ಅನ್ನುವಂಥ ಲೆಕ್ಕಾಚಾರ ಇರಬಹುದು ಕಾರಣ ಹಿಂದೆಯೂ ಕೂಡ ಈ ರೀತಿಯಾದಂಥ ಜೆ ಡಿ ಎಸ್ನ ಶಕ್ತಿ ಓಟಲ್ ಜಾಸ್ತಿ ಇದೆ ಮಾಜಿ ಸಚಿವ ಸುಧಾಕರ್ ಅವರು ಶಾಸಕ ವಿಶ್ವನಾಥ್ ಪುತ್ರ ನಡುವೆ ಟಿಕೆಟ್ಗಾಗಿ ಅಲ್ಲಿ ಗಲಾಟೆ ನಡೀತಾ ಇದೆ ಈಗಾಗಲೇ ಸುಧಾಕರ್ ವರ್ಸಸ್ ಯಲಹಂಕ ಶಾಸಕರಾದಂಥ ವಿಶ್ವನಾಥ್ ನಡುವೆ ಫೈಟ್ ನಡೀತಾ ಇದೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೆ ಗೊಂದಲ ಪರಿಹಾರ ಆಗುವಂಥ ಲೆಕ್ಕಾಚಾರ ಇದೆ ಇಬ್ಬರ ನಡುವೆ ಜಗಳ ಮೂರನೇದವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಸೊ ಅವರಿಬ್ಬರು ಜಗಳ ಮಾಡ್ಕೊಳ್ತಾ ಇದ್ದಾರೆ ಡಾಕ್ಟರ್ ಸುಧಾಕರ್ ಅವರು ಆಮೇಲೆ ಯಲಹಂಕ ಶಾಸಕ ವಿಶ್ವನಾಥ್ ಅವರು ಮಗನಿಗೆ ಕೊಡಬೇಕು ಅಂತ ಹೇಳಿ ಸೊ ಇಬ್ಬರು ಬೇಡ ಬೇರೆ ಕೊಡ್ತೀವಿ ಮಾಡಿ ಕೆಲಸ ಅಂತ ಹೇಳ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಘೋಷಿಸಿದ್ದು ಕುಮಾರಸ್ವಾಮಿ ಇದು ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪ್ಲಸ್ ಪಾಯಿಂಟ್ ಹೇಗಾಗುತ್ತೆ ಆಗೋದಾಗಿದ್ದರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಗಬೇಕಾಗಿತ್ತು ವಿಧಾನಸಭೆ ಚುನಾವಣೆಯಲ್ಲಿ ಕಾರಣ ರಾಮನಗರ ಜಿಲ್ಲೆಯನ್ನು ಮಾಡಿದ್ದವರೇ ಅಲ್ವಾ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳು ದೊಡ್ಡ ಪ್ರಮಾಣದಲ್ಲಿ ಇವೆ ಇರಬಹುದು ಒಕ್ಕಲಿಗ ಕುಮಾರಸ್ವಾಮಿ ಅವರಿಗೆ ಬರುತ್ತೆ ಅಂತ ಏನಿದೆ ಕುಮಾರಸ್ವಾಮಿ ನಿಂತರೆ ಒಕ್ಕಲಿಗ ಮತಗಳು ಪ್ಲಸ್ ಬಿ ಜೆ ಪಿಯ ದೋಸ್ತಿಯಿಂದ ಗೆಲುವು ಸಾಧ್ಯತೆ ಅಂತಿದ್ದಾರೆ ಮ್ಯಾಥಮೆಟಿಕ್ಸ್ ಏನು ಬೇಕಾದರೂ ಆಗ್ಬೋದು ಹಾಗಾಗೋದಾಗಿದ್ದರೆ ಒಕ್ಕಲಿಗ ಮತಗಳು ವಿಧಾನಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ನೋಡಿ ಓಟ್ ಯಾಕೆ ಹಾಕಲಿಲ್ಲ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಕಡೆಗೆ ಯಾಕೆ ಹೋಯ್ತು ಕಾಂಗ್ರೆಸ್ ಕಡೆಗೆ ಯಾಕೆ ಹೋಯ್ತು ಕುಮಾರಸ್ವಾಮಿ ನಿಂತರೆ ಒಕ್ಕಲಿಗ ಮತಗಳು ಬರುತ್ತೆ ಅನ್ನುವಂಥ ವಿಶ್ವಾಸ ಈಗಲೂ ಜೆ ಡಿ ಎಸ್ಗಿದೆ ಬಿ ಜೆ ಪಿಗೂ ಇದೆ ಪೂರ್ಣ ಪ್ರಮಾಣದಲ್ಲಿ ಇರಲಿಕ್ಕಿಲ್ಲ ಒಂದಿಷ್ಟು ಮತಗಳನ್ನಾದರೂ ಆದರೂ ತರುವಂಥ ಶಕ್ತಿ ಅವರಿಗಿದೆ ಸೊ ಕಾಂಗ್ರೆಸ್ನಲ್ಲಿ ವೀರಪ್ಪ ಮೊಯ್ಲಿ ರಕ್ಷಾರಾಮಯ್ಯ ನಡುವೆ ಟಿಕೆಟ್ ಫೈಟ್ ನಡೀತಾ ಇದೆ ವೀರಪ್ಪ ಮೊಯ್ಲಿ ಅವರಿಗೆ ಏಜ್ ಫ್ಯಾಕ್ಟರ್ನಿಂದಾಗಿ ಕೊಡೋಕ್ಕಾಗಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ ಹಲವರು ಮಾತನಾಡ್ತಾ ಇದ್ದಾರೆ ಸೊ ಅಲ್ಲೂ ಕೂಡ ಕಿತ್ತಾಟ ಇದೆ ಇಬ್ಬರ ಕಿತ್ತಾಟದಲ್ಲಿ ಕುಮಾರಸ್ವಾಮಿಗೆ ಗೆಲುವು ನಿರಾಯಾಸ ಅನ್ನುವಂಥ ಲೆಕ್ಕಾಚಾರವನ್ನ ಇಟ್ಕೊಳ್ತಾ ಇದ್ದಾರೆ ಮೈತ್ರಿ ಪಕ್ಷಗಳು ಬಿ ಮತ್ತು ಜೆ ಡಿ